ಗದಗ ಜಿಲ್ಲೆ ಗದಗ ಪಟ್ಟಣದ ಬಸವೇಶ್ವರ ನಗರದ ಶ್ರೀ ಶಂಕರಲಿಂಗ ದೇವಸ್ಥಾನದಲ್ಲಿ ಯೋಗ ಪತಂಜಲಿ ಸಮಿತಿಯ ವತಿಯಿಂದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶಿವಬಸಪ್ಪ ಎಂಡಿಗೇರಿ ವಹಿಸಿಕೊಂಡಿದ್ದರು. ಅತಿಥಿಗಳಾಗಿ ಆಂಜನೇಯ ಶಮ್ಮಾನೆ, ಯೋಗ ಪತಂಜಲಿ ಸಮಿತಿಯ ರಾಜ್ಯ ಪ್ರಭಾರಿ ಆರ್ತಿ ಕಾನಗೋ ಮತ್ತು ರಾಜಕರ್ಣಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದರು. ಈ ಸಂದರ್ಭದಲ್ಲಿ ಪದ್ಮಾ ಕಬಾಡಿಯವರ ನನ್ನೊಲವೇ ಕವನ ಸಂಕಲನ ಹಂಪಿಯ ವಿಜಯನಗರದಲ್ಲಿ ಬಿಡುಗಡೆಗೊಳಿಸಿದ್ದಕ್ಕೆ, ಕರ್ನಾಟಕ ರಾಜ್ಯ ಬರಹಗಾರರ ಸಂಘಕ್ಕೆ ಆಯ್ಕೆ ಆಗಿದ್ದಕ್ಕೆ ಅವರಿಗೆ ಮತ್ತು ಯೋಗದಲ್ಲಿ ಸಾಧನೆ ಮಾಡಿದ್ದಕ್ಕೆ ಶ್ರೀಮತಿ ಸುಧಾ ಚಳ್ಮರದ್ ಅವರಿಗೂ ಸನ್ಮಾನ ಮಾಡಲಾಯಿತು. ಈ ಕಾರ್ಯಕ್ರಮದಲ್ಲಿ ಯೋಗ ಮತ್ತು ಕೋಲಾಟವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಸಂದರ್ಭದಲ್ಲಿ ನಾಗರತ್ನ ಬಡಗೆನ್ನವರ್, ಸುಧಾ ಚಳ್ಮರದ್, ಮಧು ಕೋಟಿ, ಶೋಭಾ ಗುಗುರಿ, ಲಕ್ಷ್ಮೀ ಗುರಿಕಾರ್, ರತ್ನ ಕಲ್ಲೂರು ಮುಂತಾದವರು ಉಪಸ್ಥಿತರಿದ್ದರು. ಚಂದ್ರಶೇಖರ್ ಗೌಡ ಪಾಟೀಲ್, ಎನ್ಕೆಎಸ್ ಟಿವಿ 4, ನರಗುಂದ.